करण निन्ने नोडबेकु अंतिद्रु नम्म नाळे मनेगे बरक्कागुत्ता बट अवरिगागलि निम्गागलि निम्गे एनु गोत्तिल्वल्ल नन्न बग्गे नीन रौडि अल्ल केडि अल्ल ननगे अष्टु साकु नम्म अम्मनु जास्ति एनु एक्स्पेक्ट माडल्ल हुडुग ओळ्ळेवनागिद्रे साकु हौदा नानु ओळ्ळेवन अंत नीन हेगे अन्कोंडे अन्कोंडिद्दे केट्टवनागिद्रे नानु रिंग कोट्ट तक्षण नीने नन्नन हग मारतिया अंता अल्लू नीने गेते नानागे निन्नन हग मारते करण इवागी दौशकते इत्ता अल्ल नम्म हत्र कासे इरलिल्वल्ल इदेंग बंतु ओ आ कंपनियो नेनादरू अपॉइंटमेंट आर्डर जोते कासनु मेल माडदना लै दड्डा याके इष्टोंद आतर पड़तिया नाना ई रिंग नान तगोंडिद्दल्ल यारो गिफ्ट माडिद्दो गिफ्टा हौदु यार गिफ्ट माडिद्दु हेळो अद्यारप्प कोट्टिद्दु नम्रता अवळी रिंग हाकि ननक प्रपोज माडिद्लो प्रपोज माडिद्ला निन सत्य हेळिद मेलुनु ई नेक्स्ट बर्गेट इरबेड अवळु इल्ल कणो नानु एनु हेळले इल्ल एके हेळन अंत होगिद्दे बट अदक्किंत मोदलु अवळे प्रपोज माडिबिट्लु ननगू अदे बेकागित्तु कैगे बंतुत्तो केनेगे बंद मुत्तो एल्लि मिस आगोगुत्तो अंत फुल टेंशन आगोगिद्दे अल्वा मोस आलो सुंद्री के सुंद्री विषय बैड भीमा नान सुंद्री इष्टपट्टु मद्वे हाकिल्ल नान इष्टपट्टिरोदु नम्रतान अंद्रे सुंद्री कथे रांग अड्रेस बंदिरो कुरियर नंदु अंत तगोळ्ळक आगुत्ता सुंद्री अन्नो पार्सल रांग अड्रेस बंदित्तु कळिसबेकायितु वापस नंदु अंत तगोंडे इवाग पोस्टमैन बेरे वापस होगोने पार्सल नीन बीदिल इड्तिया याक बीदिल इडबेकु ऐशारामि बंगले इदे अल्ले इरलि बिडु आगल्ला कणो करण अदू भीमा प्लीज तुम्बा दिन आदमेले संतोष एनु अंत फील माड्तिदीनि दयविट्टु अदन्न हाळ माडक्के होगबेड इन्नु स्वल्प दिन अष्टे नम्रता जोते मद्वे आगिद तक्षण अवळ जोते सेटल आगिबिड्तीनि मगनिगे फोन एनादरू माडिदिया बलराम इल्ल अम्मा टाइम सिक्किल्ल ಮಗನಿಗೆ ಫೋನ್ ಮಾಡಕ್ಕೆ ನಿನಗೆ ಟೈಮ್ ಸಿಕ್ಕಿಲ್ವಾ ಟೈಮ್ ಅಲ್ಲ ಅಮ್ಮ ಮನಸಿರಬೇಕು ಆ ಮನಸಿನು ಬಂದಿಲ್ಲ ಏನು ವಿಷಯ ಮಾವ ಫೈಲ್ ತಗೊಳ್ಳಿ ಪುಟ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರಿ ಮಾಡಿದ್ಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಸರಿ ಮಾಡಿದಿನಿ ಮಾವ ತುಂಬಾ ಮೈನಟ್ ಮಿಸ್ಟೇಕ್ಸ್ ಇತ್ತು
ಓಹ್, ನಾನು ಆಮೇಲೆ ಚೆಕ್ ಮಾಡ್ತೀನಿ ಬಿಡು. ಓಕೆ, ಸುಂದ್ರಿ, ನೀನು ಮದುವೆ ಮಾಡ್ಕೊಂಡು ಬಂದಿದ್ದ ದಿನಕ್ಕೂ ಇವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಖುಷಿ ಖುಷಿಯಾಗಿದೆಯಾ? ಕೀಪ್ ಇಟ್ ಅಪ್. ಕರಣ್ ಅವ್ರು ತೋರಿಸಿದ ಪ್ರೀತಿ ಮಾವ, ಆ ನೆನಪುಗಳು ಅಕ್ಷಯ ಪಾತ್ರೆ ಇದ್ದ ಹಾಗೆ. ಅದನ್ನ ನೆನೆಸ್ಕೊಂಡಷ್ಟು ಸಂತೋಷನ ಹೆಚ್ಚು ಮಾಡ್ತಾನೆ ಇರುತ್ತೆ. ಎಷ್ಟು ಅಲ್ಪತೃಪ್ತಿ ನಮ್ಮ ನಿನಗೆ. ಆ ಪ್ರೀತಿ ಯಾವಾಗ್ಲೂ ನಿನ್ ಜೊತೆ ಇರ್ಬೇಕು ಅಂತ ನೀನ್ ಆಸೆ ಪಡೋದೇ ಇಲ್ವಾ? ಸ್ವಾರ್ಥ ಆಗತ್ತೆ ಅತ್ತೆ. ಜೀನ್ ಹಾಸ್ಟಿನ್ ಅಂತ ಒಬ್ರು ಲೇಖಕರು ಒಂದು ಮಾತು ಹೇಳಿದ್ದಾರೆ, ಬದುಕು ಅನ್ನೋ ಬಂಡಿಗೆ ಪ್ರೀತಿ ಅನ್ನೋದೇ ಇಂಧನ, ಸಮಸ್ಯೆ ಅನ್ನೋದೇ ಬ್ರೇಕ್, ಹಣ ಅನ್ನೋದೇ ಆಕ್ಸಿಲರೇಟರ್ ಅಂತ. ಇದರಲ್ಲಿ ಯಾವುದೊಂದು ಇಲ್ಲ ಅಂದ್ರೂ ಬದುಕನ್ನೋ ಬಂಡಿ ನಡೆಯಲ್ಲ. ಏನ್ ಮಾತಪ್ಪ? ಅಲ್ಲಮ್ಮ, ನಿನ್ ಗಂಡನ ಹತ್ರ ಹೋಗೋ ಆಸೆ ಇಲ್ವಾ ನಿನ್ಗೆ? ಅವ್ರು ಈಗ ನನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು ನಾನು ಹೋಗೋದಕ್ಕೆ ರೆಡಿ ಮಾವ. ಆದ್ರೆ ಅವ್ರಿಗೆ ಕೆಲಸ ಇಲ್ಲ, ಯಾರ್ದೋ ಮನೇಲಿದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನ ಕರ್ಕೊಂಡು ಹೋಗಿ ಅಂದ್ರೆ ತಪ್ಪಾಗಲ್ವಾ? ಶ್ರೀ, ನೀವು ಕರಣಿಗೆ ಫೋನ್ ಮಾಡಿ ಏನಾಯ್ತು, ಪ್ರಯತ್ನ ಪಟ್ನಾ, ಕೆಲಸ ಸಿಕ್ತಾ ಅಂತ ಕೇಳಿ. ತೆಗಿತಾ ಇಲ್ಲ. ನನ್ನ ಮಗ ಕರಣ್ಣು ನನ್ನನ್ನು ಮಾತ್ರ ಅಲ್ಲ, ನನ್ನ ಫೋನನ್ನು ರಿಜೆಕ್ಟ್ ಮಾಡ್ತಾ ಇದ್ದಾನೆ. ನನ್ನ ಮೊಮ್ಮಗ ಬಿಸಿ ಇರ್ತಾನೆ ಕಣೋ. ಈಗ ನಿನ್ ಮುಂದೇನೆ ಯಾರಾದ್ರೂ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ರೆ ಬಾಸಾಗಿ ನಿನ್ಗೆ ಬೇಜಾರಾಗಲ್ವಾ? ಅವನ್ ಯಾವ ಬಾಸ್ ಮುಂದೆ ನಿಂತಿರ್ತಾನಂತೆ? ಅವನ್ ಯಾವ ಕೆಲ್ಸ ಸಿಕ್ಕಿದೆ? ಬ್ಲೂ ಮಾರ್ಕ್ ಕಂಪನಿ ಆಡ್ ಡೈರೆಕ್ಟರ್ ಪೋಸ್ಟ್, ತಿಂಗಳಿಗೆ 80,000 ರುಪೀಸ್ ಸ್ಯಾಲ್ರಿ. ಅಲ್ಲಮ್ಮ, ಅವಾಗಿಂದ ಅವನ ಬಗ್ಗೆನೆ ಮಾತಾಡ್ತಾ ಇದ್ದೀವಿ. ಅವನಿಗೆ ಕೆಲಸ ಸಿಕ್ಕಿರೋ ವಿಷಯ ನೀನ್ ನಮ್ಗೆ ಹೇಳಲೇ ಇಲ್ಲ. ಮಾವ, ಈ ವಿಷಯ ನನಗೆ ಈಗಲೇ ಗೊತ್ತಾಗಿದ್ದು, ಅವ್ರು ನನಗೆ ಫೋನ್ ಮಾಡಿರ್ಲಿಲ್ಲ. ಅಲ್ಲ ಪುಟ್ಟ, ಅವನಿಗೆ ಕೆಲಸ ಸಿಕ್ಕಿರೋ ವಿಷಯ ನಿನಗೆ ಹೇಳಿಲ್ವಾ? ಅವನು ಬಿಸಿ ಅಂತ ಹೇಳಲಿಲ್ವಾ ನಾನು? ಓ, ನಿನಗೆ ಫೋನ್ ಮಾಡೋದಕ್ಕೆ ಟೈಮ್ ಸಿಗುತ್ತ ಅವನಿಗೆ? ನಾನು ಅವನ ಫೇವರೇಟ್ ಪರ್ಸನು, ನನಗೆ ಫೋನ್ ಮಾಡೇ ಮಾಡ್ತಾನೆ. ನಾನು ಮಾಧವನ ಹತ್ರ ಕೇಳ್ಕೊಂಡಿದ್ದೆ ಅತ್ತೆ, ಅವ್ರಿಗೆ ಬೇಗ ಕೆಲಸ ಸಿಕ್ಕಿದ್ರೆ ಅಂಗೈಯಲ್ಲಿ ಕರ್ಪೂರ ಇಟ್ಟು ಆರತಿ ಎತ್ತುತ್ತೀನಿ ಅಂತ. ಬರೀ ಕೈಯಲ್ಲಿ ಆರತಿ ಬೆಳಗ್ತೀನಮ್ಮ? ನಾನು ಕರಣ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅತ್ತೆ. ಮಾಧವ ತುಂಬಾನೇ ದೊಡ್ಡವನು, ನಮ್ಮವ್ರಿಗೆ ಕೆಲಸ ಸಿಕ್ಬಿಡ್ತು. ಅವ್ರಿಗಿಷ್ಟ ಅಂತ ಶಾವಿಗೆ ಪಾಯಸ ಮಾಡ್ತೀನಿ. ಇಲ್ಲ ಪುಟ್ಟ, ಅವನಿಲ್ಲಿಗೆ ಬರಲ್ಲ. ಗೊತ್ತು ಮಾವ, ಆದ್ರೆ ಅವ್ರಿಗಲ್ಲಿ ಕೆಲಸ ಸಿಕ್ಕಿದ್ದಕ್ಕೆ ನಾವಿಲ್ಲಿ ಖುಷಿ ಪಡ್ಬೋದಲ್ವಾ? ನೋಡ್ತಾ ಇರಿ ಮಾವ, ಆದಷ್ಟು ಬೇಗ ಅವ್ರು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಈ ಸಾರಿ ನಾನು ಅವ್ರ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಲ್ಲ, ನಾನೇ ಅವ್ರಿಗೆ ಸೇವೆ ಮಾಡ್ತೀನಿ. ನನ್ನನ್ನು ತುಂಬ ಪ್ರೀತಿಸೋ ವ್ಯಕ್ತಿ ಅವರು, ಅವ್ರಿಗೆ ಸೇವೆ ಮಾಡಿದ್ರೆ ಅದಕ್ಕಿಂತ ಅದೃಷ್ಟ ಬೇಕಾ? ನಾನು ಈಗಲೇ ಹೋಗಿ ಪಾಯಸ ಮಾಡ್ತೀನಿ. ನಿನ್ ಸೊಸೆಯನ್ನು ಪಾಯಸ ಮಾಡ್ತಾರಂತೆ, ತಿನ್ನುವಂತೆ. ಹ,
ಅಲ್ಲ ಕಣವ ಸುಂದ್ರಿ, ಅಳಿಯಂದ್ರೆ ಕೆಲಸ ಸಿಕ್ಕಿರೋ ವಿಷಯ ಅಜ್ಜಮ್ಮನಿಂದ ತಿಳ್ಕೋಬೇಕಾ ಅಥವಾ ಅವ್ರು ನಿನಗೆ ಮೊದಲು ಹೇಳ್ಬೇಕಾ ಹೇಳು? ಹೇಳೋದ್ರಲ್ಲಿ ತಪ್ಪೇನಿದೆ ಅಮ್ಮ? ಕರಣ್ ಅವ್ರಂದ್ರೆ ಅಜ್ಜಿಗೆ ತುಂಬಾ ಇಷ್ಟ. ಹಂಗಾದ್ರೆ ನಿನ್ ಕಂಡ್ರೆ ಇಷ್ಟ ಇಲ್ವೇ? ನಿನಗೆ ಹೇಗೆ ಹೇಳಿ, ಒಂದ್ ಮಾತು ಹೇಳ, ನಾನ್ ಕರಣ್ ಅವ್ರನ್ನ ಇಷ್ಟಪಡೋದಕ್ಕಿಂತ ಜಾಸ್ತಿ ಅಜ್ಜಿ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ. ಚಿಕ್ಕ ವಯಸ್ಸಿಂದನು ಅವರೇ ಎತ್ತಾಡ್ಸಿದ್ದಾರೆ, ಸಾಕಿದ್ದಾರೆ. ಅವರಿಬ್ಬರ ಮಧ್ಯೆ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ. ಅಜ್ಜಿಗೆ ಕರಣ್ ಅವ್ರಂದ್ರೆ ತುಂಬಾನೇ ಇಷ್ಟ ಅಮ್ಮ. ಹಂಗಲ್ಲ ಕಣಮ್ಮಿ, ಗಂಡ ಹೆಂಡತಿ ಅಂತ ಹೇಳಿದ್ರೆ ಅರ್ಧ ದೇಹ ಪೂರ್ತಿ ಪ್ರಾಣ ಇದ್ದಂಗೆ. ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕವ ಎಲ್ಲ ಅಕ್ಕಿ ಬೇಳೆ ತರಕಾರಿ ಇದ್ದಂಗೆ ಕಣಮ್ಮಿ. ಆದ್ರೆ ಹೆಣ್ರು ಉಪ್ಪಿದ್ದಂಗೆ, ಅದಿಲ್ದೆ ರುಚಿನೇ ಸಿಗಕ್ಕಿಲ್ಲ ಗೊತ್ತಾ? ನಿಮಗಿನ್ ಹೇಗ್ ಹೇಳ್ಬೇಕು ನನಗ ಅರ್ಥ ಆಗ್ತಿಲ್ಲ. 25 ವರ್ಷ ಆಗಿ ನನಗೆ ಅರ್ಥ ಆಗ್ತಿಲ್ಲಮ್ಮ, ಇನ್ ನಿನಗ ಹೆಂಗ ಅರ್ಥ ಆಗತ್ತೆ ಹೇಳು. ಎಲ್ಲ ಸೇರಿ ನನ್ ಬಾಯಿಗೆ ಬೀಗ ಹಾಕಿ ಸರಿ ಹೋಯ್ತದೆ. ಏನ್ ಪ್ರಯೋಜನ? ನಿನ್ ಬಾಯಿಗೆ ಬೀಗ ಹಾಕಿದ್ರೆ ಅಕ್ಕಿ ನೀನೇ ಇಟ್ಕೋತೀಯ, ನಿನಗೆ ಬೇಕಾದಾಗ ತೆಕ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ತೀಯ. ಮಲ್ಲಿಕಾ, ಖುಷಿ ಪಡಬೇಕು. ಕೆಲಸ ಸಿಕ್ಕಿದೆ ಅಂತ ಹೇಳಿದಾಗ, ಅದು ಬೆಂಗಳೂರಿನಲ್ಲಿ ಕೆಲಸ ಸಿಕ್ಕಿದೆ ಅಂತ ಹೇಳಿದಾಗ ನಾವ್ ಇನ್ನಷ್ಟು ಖುಷಿ ಪಡಬೇಕು. ಏನ್ರನ್ ಕರ್ಕೊಂಡೋದ್ರೆ ಬೆಂಗಳೂರು ಜನ ಕುತ್ಕೇಟ್ ದಬ್ಬುಟಾರಾ? ಈ ಮೂದೇವಿಗಂತೂ ಗೊತ್ತಾಗಕ್ಕಿಲ್ಲ, ನಿಮಗ್ ಗೊತ್ತಾಗದ್ ಬೇಡ್ವೇ? ಅಳಿಯ ಮಗಳು ಅಂತ ಹೇಳಿದ್ರೆ ಅಂಟ್ಕೊಂಡಿರ್ಬೇಕು. ಹಂಗ ಅಂಟ್ಕೊಂಡಿದ್ರೆ ಒಟ್ಟಿಗೆ ತಿನ್ಬೇಕು, ನಿಮ್ಮ ಅಪ್ಪ ತಂದಾಗ್ತಾನ? ನಮ್ಮ ಅಪ್ಪನ ವಿಷಯ ಮಾತಾಡ್ಬೇಡಿ, ಅವ ಅಪ್ಪ ಕುಡ್ದು ಕುಡ್ದು ಸತ್ತೆ ಹೋದ, ಅವನ ವಿಷಯ ಈಗ ಯಾಕೆ ಅಂತ. ಅಲ ಕಣಮಿ, ಅಳಿಯಂದ್ರು ನೀ ಬರದ್ ಬ್ಯಾಡ ಅಂತ ಹೇಳಿದ್ರು. ನೀನಯ್ಯ ಇಲ್ಲ ರೀ ನಾ ಬರ್ತೀನಿ ಅಂತ ನೇಸ್ ಮಾಡಿ ಹೋಗ್ಬೇಕಿತ್ತು, ಯಾಕೆ ಹೋಗ್ಲಿಲ್ಲ ನೀನು? ಅಮ್ಮ, ಕೆಲ್ಸ ಸಿಗೋವರ್ಗಾದ್ರೂ ಮನೆ ಆಗ್ಲಿ ನೆರಳಾಗ್ಲಿ ಇರ್ಬೇಕಲ್ವಾ, ಹಾಗೆ ಹೇಗ್ ಕರ್ಕೊಂಡು ಹೋಗ್ತಾರೆ ನನ್ನನ್ನ? ಈ ಕೆಲ್ಸ ಸಿಕ್ಕೈತಲ್ಲ ಮೀ, ಕರ್ಕೊಂಡೋಗಿ ಬಾಳ್ವೆ ಮಾಡಕ್ಕೇಳು. ಸರಿ ಹೇಳ್ತೀನಿ. ಹಾ ಸರಿ ಅಂತ ಹಿಂಗೆ ನಿಂತ್ಕೋಬೇಡ, ಬಿರ್ಬಿರ್ನೆ ಹೋಗಿ ಫೋನ್ ಮಾಡು. ಹೋಗಮ್ಮಿ. ಒಳ್ಳೆ ಮೂಡಲ್ಲಿ ಇದ್ದಾಗ ಇವಳು ಕಾಲ್ ಮಾಡಿ ಮೂಡ್ ಆಫ್ ಮಾಡಿಬಿಡ್ತಾಳೆ, ಏನಿರತ್ತೋ ಏನೋ. ಹಲೋ, ಹೇಗಿದ್ದೀರಾ? ನೀನಿಲ್ಲ ಅನ್ನೋ ಒಂದ್ ಕೊರಗ್ ಬಿಟ್ರೆ ಬೇರೆ ಎಲ್ಲ ಫೈನ್. ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡ್ತೀನಿ. ನೋ ಪ್ರಾಬ್ಲಮ್, ಆರಾಮಾಗ್ ಬಾ, ಏನೂ ಅರ್ಜೆಂಟ್ ಇಲ್ಲ. ಏತತರ ಮೇಲೆ ಏತತ ಇಲ್ಲಿ ಅಳಿದೇವ್ರು ಹೆಂಗಿದ್ದೀರಿ? ಓ ನೀವಾ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಮ್ ವಿಷ ಬಿಡಿ, ಅಲ್ಲ ನೀವು ಮಗ್ಳೂನು ನಿಮ್ ಜೊತೆನೆ ಕರ್ಕೊಂಡು ಹೋಗ್ಬೋದಿತ್ತು ಅಲ್ವೇ? ಮದ್ವೆ ಆದ ಹೆಂಡ್ತಿನ ಕರ್ಕೊಂಡ್ ಬಂದು ಛತ್ರದಲ್ಲಿ ಮಲ್ಗಿಸಕ್ಕಾಗತ್ತಾ? ಇಲ್ವಲ್ಲ, ಇಲ್ಲಿ ಇನ್ನು ಏನೋ ಒಂದು ವ್ಯವಸ್ಥೆ ಆಗ್ಲಿ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಅದು ದಿಟ್ವೆ, ಅಲ್ಲ ಕೆಲ್ಸ ಸಿಕ್ತು ಅಂತ ಕೇಳ್ಬಟ್ಟೆ, ಈಗ ಬಂದು ಕರ್ಕೊಂಡೋಗಿ ಮಗಳನ್ನ. ಹಾ ಇನ್ನು ಸ್ವಲ್ಪ ದಿನ ಆಗ್ಲಿ, ಸದ್ಯಕ್ಕಲ್ಲಿ ಬರಕ್ಕಾಗಲ್ಲ. ಓ ಏನ್ರಿ ಇದು, ಅಳಿದೇವ್ರು ಬರಕ್ ಆಗಿಲ್ಲ ಅಂತ ಹೇಳ್ತವ್ರೆ. ನಾನು ಮಾತಾಡ್ತೀನಿ ಕೊಡಿಲ್ಲ. ಹಲೋ ಕರಣ್, ಹೇಗಿದ್ದೀಯಪ್ಪ? ಹಾ ಚೆನ್ನಾಗಿದ್ದೀನಿ. ಕೆಲಸ ಸಿಕ್ಕಿದೆ ಅಂತ ಗೊತ್ತಾಯ್ತು, ತುಂಬಾ ಖುಷಿ ಆಯ್ತಪ್ಪ. ಹಾ ಹೌದು. ಇಲ್ಲಿಗೆ ಯಾವಾಗ ಬರ್ತೀಯಪ್ಪ? ಈಗ ಸದ್ಯಕ್ಕೆ ಬರಕ್ ಆಗಲ್ಲ, ಈಗ ತಾನೇ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಿ, ಸೊ ಇವಾಗ ರಜೆ ಸಿಗಲ್ಲ. ಓ ಯಾರು, ನಾನಾ? ಓಕೆ ಓಕೆ, ಹಲೋ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನಿ. ಹಾ ಸರಿ. ಸದ್ಯಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತು, ನನಗೆ ಸಂದಾಗೆ ಗೊತ್ತು ಹಿಂಗೆ ಆಯ್ತದೆ ಅಂತ. ಅಮ್ಮೆ ಮೂಟೆ ಎತ್ಕ, ನಾವೇ ಬೆಂಗಳೂರಿಗೆ ಹೋಗಮ್ಮ. ಏ ಯಾಕೆ ಈ ಥರ ಆತರ ಪಡ್ತಿದ್ಯ ನೀನು? ಅಲ್ಲ ಅವರು ಬರೋದೇ ಇಲ್ಲ ಅಂತ ಹೇಳಲಿಲ್ಲ, ಸದ್ಯಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವ ನಾವು? ಏನ್ ಅರ್ಥ ಮಾಡ್ಕೋಬೇಕು, ಅಲ್ಲ ಕಟ್ಕೊಂಡಿರೋ ಹೆಂಡತಿನ ಇಲ್ಲೇ ಬಿಟ್ಬಿಟ್ಟು ಇನ್ನೆಲ್ಲೋ ಕೆಲ್ಸಕ್ಕೆ ಹೋಗೋನಲ್ಲ ಹುಡುಗ, ಅವನಿಗೆ ಅಷ್ಟು ಅರ್ಥ ಆಗಕ್ಕಿಲ್ವೇ? ಮಲ್ಲಿಕಾ,
ಎಷ್ಟೋ ಜನ ಹೆಂಡತಿದಿರ್ನ ಮನೇಲಿ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ದುಡಿತಾ ಇದ್ದಾರೆ. ಬದುಕ್ ಕಟ್ಕೋಬೇಕು ಅಂದ್ರೆ ಕಷ್ಟ ಪಡಬೇಕು. ಅಪ್ಪ ಬಿಟ್ರೆ ಅಮ್ಮ ಮಾತಾಡ್ತಾನೆ ಇರ್ತಾಳೆ. ಬನ್ನಿ ಊಟ ಮಾಡೋಣ. ಆಯ್ತು ಬಾರಮ್ಮ. ಬನ್ನಿ ಬಾರೇ ಊಟ ಮಾಡೋಣ ಬಾ. ಏ ನನಗಿದೆ ಹೊಟ್ಟೆ ತುಂಬೈತೆ, ನಿಮಗ ಹಸುವಾಗೈತಾ, ಹೋಗಿ ಮುಕ್ಕಿ. ಬಾರಮ್ಮ ಬಾ. ಯಾ ಜಾಸ್ತಿ ಆಯ್ತು ನಿನ್ ಮಗಂದು. ಹೋಗ್ಲಿ ಅಂತ ನಾನು ಸುಮ್ನೆ ಇದ್ದೀನಿ, ಆದ್ರೆ ಸಲಿಗೆನ ಸ್ವಾತಂತ್ರ್ಯ ಅನ್ಕೊಂಡ್ಬಿಡ್ದಾನ ಅವನು. ಅಪ್ಪ ದೂರ ಇದ್ದಾನೆ, ನನ್ಗೇನು ಮಾಡಕ್ಕಾಗಲ್ಲ ಅನ್ಕೊಂಡಿದ್ದಾನೆ. ಆದ್ರೆ ನಾನೇನು ಅಂತ ಅವನಿಗೇನು ಗೊತ್ತಿಲ್ಲ. ಅಲ್ಲ, ಕೆಲ್ಸ ಸಿಕ್ಕಿರೋ ವಿಷಯ ಮೊದ್ಲು ಹೆಂಡತಿಗೆ ತಾನೇ ಹೇಳ್ಬೇಕು ರೀ. ಅವನಿಗೆ ಅಜ್ಜಿ ಅಂದ್ರೆ ತುಂಬಾ ಇಷ್ಟ. ಅವನ್ಗೆ ಯಾರು ಇಷ್ಟನೋ ಅವ್ರ ಹತ್ರ ಮೊದ್ಲೇ ಹೇಳಿದ್ದಾನೆ. ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರಾಗುವಂತ ವಿಷಯಗಳು ಇನ್ ಮುಂದೆ ಹೆಚ್ಚಾಗುತ್ತೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕೆ ಹಾಗೆ ಅನ್ಕೋತಿದ್ದೀರಾ? ರೇಷ್ಮಾ, ಇಷ್ಟು ದಿವಸ ಅವನು ನಮ್ಮ ಜೊತೆ ಇದ್ದ. ಅವನ ಎಲ್ಲ ಖರ್ಚುಗಳನ್ನು ನಾವು ನೋಡ್ಕೋತಾ ಇದ್ವಿ. ಈಗ ಅದನ್ನೇ ತಿರಸ್ಕಾರ ಮಾಡಿ ಹೋಗಿದ್ದಾನೆ. ಅವನು ದುಡಿತಿದ್ದಾನೆ, ಕೈ ತುಂಬಾ ಸಂಬಳ ಸಿಗ್ತಾ ಇದೆ. ಎಲ್ಲಿ ದಾರಿ ತಪ್ಪಿಡ್ತಾನೋ ಅಂತ ಅನುಮಾನ ಬರ್ತಾ ಇದೆ. ಏ ಅಳಿ ಅಂದ್ರೆ ಯಾವ್ದೋ ದಾರಿ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರ ಜೊತೆ ನಮ್ಮ ಮಗಳು ಇರ್ಬೇಕು. ಆಟೆಯ ಅವರಿಬ್ರು ಜೊತೆಲಿ ಇರ್ಬೇಕು ತಾನೆ. ಇರ್ತಾರೆ ಬಿಡು. ಹಾ ಇರ್ತಾರೆ ಇರ್ತಾರೆ ಅನ್ಕೊಂಡು ನೀವು ಸುಮ್ಕೆ ಇರಿ. ಅಳಿ ಅಂದ್ರೆ ಅವ್ರ ಪಾಡಿಗೆ ಅವ್ರು ಎಲ್ಲೋ ಇರ್ತಾರೆ, ಮಗಳು ಪಾಡಿಗೆ ಮಗಳು ಇಲ್ಲಿ ಇರ್ಲಿ. ಅದೆಲ್ಲ ನನಗೆ ಗೊತ್ತಿಲ್ಲ. ಅಳಿ ಅಂದ್ರೆ ನಿಲ್ಕ ಕರ್ಸಿ ಆಟೆ. ಹಾಗಂತ ನಾನೇ ಹೋಗಿ ಕೈ ಹಿಡ್ದು ಕರ್ಕೊಂಬರಕ್ಕಾಗತ್ತಾ? ಮತ್ತೆ ಹೋಗಿ ಕಾಲು ಹಿಡಿದು ಬೇಡ್ಕೋತೀನಿ ಅನ್ಕೊಂಡಿದ್ಯಾ? ನನ್ನಷ್ಟು ಪ್ರಪಂಚ ನೋಡಿದಾನ ಅವನು? ನನಗೆ ಕೋಪ ಬಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಗೊತ್ತಿದ್ದು ಈ ರೀತಿ ಮಾಡ್ತಿದ್ದಾನೆ. ಇಲ್ಲ ರೇಷ್ಮಾ, ಇಲ್ಲ. ಅವರಿಬ್ರು ಒಂದ್ ಮಾಡೋವರೆಗೂ ನಾನು ಸುಮ್ಮನೆ ಇರಲ್ಲ. ಹೌದು ರೀ, ಅವರಿಬ್ರು ಒಂದ್ ಮಾಡ್ಲೇಬೇಕು. ಈಗಲೇ ಮಲ್ಲಿಕ್ ಅವ್ರು ಕೇಳೋ ಪ್ರಶ್ನೆಗೆ ನನಗೆ ಉತ್ತರ ಕೊಡಕ್ ಆಗ್ತಿಲ್ಲ. ನಾಳೆ ದಿನ ನನ್ನ ಮಗಳ ಜೀವನ ಹಾಳಾಗೋಗಿದೆ, ಕರೀರಿ ನಿಮ್ಮ ಮಗನ ಅಂತ ಹೇಳಿದ್ರೆ ಏನ್ ಮಾಡೋದು? ಕೇಳ್ತೀನಿ, ಕೇಳೇ ಕೇಳ್ತೀನಿ. ನಾನ್ ಬಿಡಕ್ಕಿಲ್ಲ. ತಾಳಿ ಕಟ್ಟಿಲ್ವೇ? ಹೆಂಡ್ರನ್ ನೋಡ್ಕೋಬೇಕಾಗಿರೋದು ಅವ್ರ ಧರ್ಮ. ಮಲ್ಲಿಕಾ, ಅವ್ರೇನ್ ನೋಡ್ಕೊಳ್ಳಲ್ಲ ಅಂತ ಹೇಳಿದ್ವಲ್ಲ? ನೋಡ್ಕೋತಿಲ್ವಲ್ಲ ಇಲ್ಲಿ. ಮಲ್ಲಿಕಾ, ಮದ್ವೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗೋಯ್ತು. ಅಲ್ಲ, ನಮ್ಮ ಮಗಳನ್ನ ಮದ್ವೆ ಆಗಿದ್ದಾರೆ ಅಂತ ಅವ್ರನ್ನ ಹಸು ತರನೋ ಎಮ್ಮೆ ತರನೋ ನಮ್ಮ ಮನೆ ಮುಂದೆ ಕಟ್ಟ ಹಾಕಕ್ಕಾಗತ್ತಾ? ಅವ್ರಿಗೂ ನೂರಾರು ಆಸೆಗಳು ಇರ್ತಾವಲ್ವಾ? ಆ ಅದನ್ನಯ್ಯ ಅದನ್ನಯ್ಯ ನಾನು ಕೇಳ್ತಾ ಇರೋದು. ಆ ಸಾವಿರಾರು ಆಸೆ ಕನಸುಗಳಲ್ಲಿ ನಮ್ ಸುಂದ್ರಿ ಇದಳೋ ಇಲ್ವೋ? ಅವನಿಗೆ ಆಸೆ ಇದೆಯೋ ಇಲ್ವೋ ರೇಷ್ಮಾ? ಅವನು ಸುಂದ್ರಿ ಜೊತೆನೆ ಇರ್ಬೇಕು, ಅವಳ ಜೊತೆನೆ ಸಂಸಾರ ಮಾಡ್ಬೇಕು. ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ನೀರಿ ಜೀವನ. ಆದ್ರೆ ಯಾವುದೇ ರೀತಿ ಗಲಾಟೆ ಆಗದೆ ಇರಂಗ್ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಗಲಾಟೆನೆ ಎಲ್ಲದಕ್ಕೂ ಪರಿಹಾರ ಅಲ್ವಲ್ಲ ರೀ. ಪರಿಹಾರ ಸಿಕ್ಲಿ ಅಂತ ತಾನೆ ನಾನು ಗಲಾಟೆ ಮಾಡ್ತಿರೋದು. ನಾಳೆ ನನಗೆ ಗಂಡ ಬೇಕು ಅಂತ ಸುಂದ್ರಿ ಕೇಳೋಕ್ಕಿಂತ ಮುಂಚೆ ಅವಳನ್ನ ಅವಳ ಗಂಡನ ಜೊತೆ ಸೇರಿಸ್ಬೇಕು. ನಾವು ನಾನೇ ಅವಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ. ಕಮ್ ಕರಣ್, ಇದೇ ನಮ್ಮ ಮನೆ. ನೈಸ್ ಹೌಸ್ ಯಾ. ಥ್ಯಾಂಕ್ ಯು. ಕಮ್ ಹ್ಯಾವ್ ಅ ಸೀಟ್. ಅಮ್ಮ ಎಲ್ಲಿ ಹೋದ್ರು? ಮಾ 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 ಓ
ಸೈಲೆಂಟ್ ಸುನಾಮಿ ಬರ್ತಿರೋ ತರ ಇದೆ. ನೋಡಕ್ಕೇನೋ ಸಾಫ್ಟ್ ಆಗಿದ್ದಾರೆ, ಆದ್ರೆ ಕಣ್ಣಲ್ಲಿ ಏನೋ ಒಂದು ಹೀಗೋ ಕಾಣ್ತಿದೆ. ಇವ್ರ ಮುಂದೆ ಹೇಗಪ್ಪ ನಾನು ಸತ್ಯ ಹೇಳುದು? ಮಾ ಕರಣ್. ನಮಸ್ತೆ. ನಿನ್ ಬಗ್ಗೆ ತುಂಬಾ ಕೇಳಿದ್ದೀನಿ ಕರಣ್. ನನ್ನ ಮಗಳ ಬಾಯಲ್ಲಿ ನಿಂದೇ ಚಪ. You're dating my daughter these days. ಏನ್ ಸಮಾಚಾರ? ಹಾಗೇನೂ ಇಲ್ಲ ಆಂಟಿ, ನಾನಿಲ್ಲಿ ನಿಮ್ಗೆ ನನ್ ಬಗ್ಗೆ ಹೇಳೋಣ ಅಂತ ಬಂದೆ. ಅದಕ್ಕಿನ್ನು ಟೈಮ್ ಇದೆ. ಮೊದಲು ನನ್ ಮಗಳು ಯಾರು ಏನು ಅನ್ನೋದನ್ನ ತಿಳ್ಕೊ.